नमस्कार स्नेहितरे, इंदिन वीडियो दल्ली याव नक्षत्र दल्ली जनिसिदवरु धनवंतरागुत्तारे 27 नक्षत्र लक्षणगळन्नु तिळियोण। आदरे अदक्कु मुंचे निविन्नु नम्म चानल अन्नु सब्स्क्राइब माड्कोंडिल्ल अंद्रे खंडित ईगले सब्स्क्राइब माड्कोळ्ळि। हागे होस वीडियो नोटिफिकेशन्स गागि पक्कदल्लिरो बेल ऐकॉन क्लिक माड्कोळ्ळोदन्न मात्र मरिबेडि। ज्योतिष्य शास्त्रद प्रकार नक्षत्रगळिगे अधिपतियागि ग्रहगळु आदि देवतेगळागि देवतेयरु इरुत्तारे। नक्षत्रगळन्नु देव राक्षस मानव गणगळंते विभजिसलागिदे। अदे रीति आदिनाडी मध्यनाडी हागू अंत्यनाडी एंदु मूरु भागगळागि नाडियन्नु विभजिसिद्दारे। ओंदोंदु नक्षत्रक्के ओंदोंदु प्राणी पक्षी हागू गिड संकेतवागिरुत्तदे। आ नक्षत्रगळल्लि केलवन्नु स्त्री नक्षत्रगळेंदु ಕೆಲವನ್ನು ಪುರುಷ ನಕ್ಷತ್ರಗಳೆಂದು ಕರೆಯುತ್ತಾರೆ। ಆದರೆ ಜನಿಸಿದ ಸಮಯದಲ್ಲಿ ಬಂದ ನಕ್ಷತ್ರದ ಆಧಾರದ ಮೇಲೆ ಅವರ ಜನ್ಮ ರಾಶಿಯನ್ನು ನಿರ್ಧರಿಸಿ ಅವರ ಗುಣ ಲಕ್ಷಣಗಳನ್ನು ಜ್ಯೋತಿಷ್ಯ ಶಾಸ್ತ್ರಜ್ಞರು ತಿಳಿಸುತ್ತಾರೆ। ಮುಖ್ಯವಾಗಿ ಜನ್ಮ ನಕ್ಷತ್ರ ಫಲಗಳ ಆಧಾರದ ಮೇಲೆ ಅವರ ಭವಿಷ್ಯತ್ತು ಹೇಗಿರುತ್ತದೆಂದು ತಿಳಿದುಕೊಳ್ಳಬಹುದು। ಭಾರತೀಯ ಸನಾತನ ಸಂಪ್ರದಾಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ। ನಮಗಿರುವ ನಕ್ಷತ್ರಗಳು ಒಟ್ಟು 27। ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ 27 ನಕ್ಷತ್ರಗಳ ಲಕ್ಷಣಗಳನ್ನು ವಿವರಿಸಿದ್ದಾರೆ। ಅವೇನೆಂದು ಈಗ ತಿಳಿಯೋಣ। 1 ಅಶ್ವಿನಿ ನಕ್ಷತ್ರ। ಇದು ದೈವಗಣದ ನಕ್ಷತ್ರ। ಇವರು ನೀತಿವಂತರು, ಯಾರನ್ನೇ ಆಗಲಿ ಪ್ರೀತಿಯಿಂದ ಮಾತನಾಡಿಸುತ್ತಾರೆ, ಹಾಗೆಯೇ ನೋಡಲು ಸುಂದರವಾದ ರೂಪ ಹೊಂದಿರುತ್ತಾರೆ। ಆದರೆ ಕೆಲವು ಬಾರಿ ಅವಶ್ಯಕತೆ ಇಲ್ಲದ ವಿಷಯಗಳ ಬಗ್ಗೆ ದೃಷ್ಟಿ ಇಡುತ್ತಾರೆ। ಸಮಾಜದಲ್ಲಿ ಒಳ್ಳೆ ಹೆಸರು ಸ್ಥಾನ ಮಾನ ಗಳಿಸಿಕೊಳ್ಳಬೇಕೆಂದು ಪರದಾಡುತ್ತಾರೆ। 2 ಭರಣಿ ನಕ್ಷತ್ರ। ಇದು ಮಾನವಗಣ ನಕ್ಷತ್ರ। ಇವರು ಯಾವುದೇ ನಿರ್ಧಾರ ದೃಢ ಮನಸ್ಸಿನಿಂದ ತೆಗೆದುಕೊಳ್ಳುತ್ತಾರೆ। ಆರೋಗ್ಯವಂತರು, ಸುಖ ಜೀವಿಗಳು, ಪರಿಸ್ಥಿತಿಗಳನ್ನು ಅವರಿಗೆ ಅನುಗುಣವಾಗಿ ಬದಲಾಯಿಸಿಕೊಳ್ಳುತ್ತಾರೆ। ಸಮಯಕ್ಕೆ ತಕ್ಕಂತೆ ಅವರ ಅಭಿಪ್ರಾಯಗಳನ್ನು ಬದಲಾಯಿಸುತ್ತಾರೆ। 3 ಕೃತ್ತಿಕ ನಕ್ಷತ್ರ। ಇದು ರಾಕ್ಷಸಗಣ ನಕ್ಷತ್ರ। ಇವರು ನೋಡಲು ತೇಜಸ್ಸಿನಿಂದ ಕಾಣಿಸುತ್ತಾರೆ। ಸಮಾಜದಲ್ಲಿ ಅತಿ ಬೇಗನೆ ಹೆಸರು ಕೀರ್ತಿ ಗಳಿಸಿಕೊಳ್ಳುತ್ತಾರೆ। ಇವರು ಬಾಲ್ಯದಲ್ಲಿ ಶ್ರೀಮಂತಿಕೆ ಅನುಭವಿಸುತ್ತಾರೆ, ಬೆಳೆದ ನಂತರ ಸ್ವಲ್ಪ ಕಷ್ಟಕರವಾದ ಜೀವನ ನಡೆಸುತ್ತಾರೆ। 4 ರೋಹಿಣಿ ನಕ್ಷತ್ರ। ಇದು ಮಾನವಗಣ ನಕ್ಷತ್ರ। ಇವರು ಸತ್ಯವಂತರು, ಇವರಿಗೆ ಶುಚಿ ಶುಭ್ರತೆ ಜಾಸ್ತಿ, ಸ್ಥಿರವಾದ ಬುದ್ಧಿ ಹೊಂದಿರುವಂತಹ ವಿದ್ವಾಂಸಕರಿವರು। 5 ಮೃಗಶಿರ ನಕ್ಷತ್ರ। ಇದು ದೇವಗಣ ನಕ್ಷತ್ರ। ಇವರು ಯಾವಾಗಲೂ ಉತ್ಸಾಹದಿಂದಿರುತ್ತಾರೆ, ಸ್ನೇಹಿತರು ಜಾಸ್ತಿ ಇರುತ್ತಾರೆ। ಈ ನಕ್ಷತ್ರದವರು ಅದೃಷ್ಟವಂತರೆಂದೇ ಹೇಳಬೇಕು। 6 ಆರುದ್ರ ನಕ್ಷತ್ರ। ಇವರು ಯಾವಾಗಲೂ ಸಂಬಂಧಿಕರ ಮೇಲೆ ಕುಟುಂಬಸ್ಥರ ಮೇಲೆ ಹೆಚ್ಚಿನ ಪ್ರೀತಿ ಅಭಿಮಾನ ತೋರಿಸುತ್ತಾರೆ। ಇವರದು ಮಾನವಗಣ, ಬುದ್ಧಿವಂತಿಕೆಯಿಂದ ಕೆಲಸ ಸಾಧಿಸುತ್ತಾರೆ। ಇವರಿಗೆ ನೆನಪಿನ ಶಕ್ತಿ ಕೂಡ ಜಾಸ್ತಿ। 7 ಪುನರ್ವಸು ನಕ್ಷತ್ರ। ಇದು ದೈವಗಣ ನಕ್ಷತ್ರ। ಇವರು ಒಳ್ಳೆಯ ಸ್ವಭಾವದವರು, ಅಲ್ಪ ಸಂತೋಷಿಗಳು, ಇವರು ಬೇರೆಯವರ ವಿಷಯಗಳಿಗೆ ತಲೆ ಹಾಕುವುದಿಲ್ಲ। 8 ಪುಷ್ಯಮಿ ನಕ್ಷತ್ರ। ಇದು ದೈವಗಣ ನಕ್ಷತ್ರ। ಇವರದು ಶಾಂತ ಸ್ವಭಾವ, ಧರ್ಮವಂತರು, ಬಾಲ್ಯದಿಂದ ಯೌವನದವರೆಗೂ ಕಷ್ಟಪಟ್ಟು ದುಡಿದು ಕೊನೆಗೆ ಒಳ್ಳೆ ಸ್ಥಾನಕ್ಕೆ ಬರುತ್ತಾರೆ। 9 ಆಶ್ಲೇಷ ನಕ್ಷತ್ರ। ಇದು ರಾಕ್ಷಸಗಣ ನಕ್ಷತ್ರ। ಇವರದು ಸಾಧು ಮನಸ್ತತ್ವ, ಅಂದರೆ ಇತರರ ಕಷ್ಟಕ್ಕೆ ಬೇಗನೆ ಸ್ಪಂದಿಸುತ್ತಾರೆ। ರಾಕ್ಷಸಗಣವಾದ್ದರಿಂದ ಇವರಿಗೆ ಛಲ ಸೇಡು ಜಾಸ್ತಿ, ಏನೇ ಆದರೂ ಅಂದುಕೊಂಡಿದ್ದು ಸಾಧಿಸದೇ ಬಿಡುವುದಿಲ್ಲ। 10 ಮಖ ನಕ್ಷತ್ರ। ಇವರು ಧನವಂತರು, ಪಿತೃಭಕ್ತರು, ಇವರದು ರಾಕ್ಷಸ ಗಣವಾದ್ದರಿಂದ ಛಲ ಪ್ರತೀಕಾರ ಹೆಚ್ಚಾಗಿರುತ್ತದೆ। ಈ ನಕ್ಷತ್ರದವರು ದೃಢವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಇವರಿಗೆ ಕೂಡಿಡುವ ಗುಣ ಹೆಚ್ಚಾಗಿರುತ್ತದೆ। 11 ಪುಬ್ಬ ನಕ್ಷತ್ರ। ಇದು ಮಾನವಗಣ ನಕ್ಷತ್ರ। ಇವರು ಉದ್ಯೋಗ ವ್ಯಾಪಾರಗಳಲ್ಲಿ ಇತರರ ಎದುರು ತಲೆ ತಗ್ಗಿಸುವುದಿಲ್ಲ, ಶಾಂತ ಸ್ವರೂಪದವರೇ ಆದರೂ ನೋಡಲು ಗಂಭೀರವಾಗಿರುತ್ತಾರೆ। ದಾನ ಧರ್ಮಿಗಳು, ಅನ್ನದಾನ ವಿದ್ಯಾದಾನ ಮಾಡುತ್ತಾರೆ। 12 ಉತ್ತರ ನಕ್ಷತ್ರ।
ಇವರು ಮಾನವಗಣಕ್ಕೆ ಸೇರಿದವರು. ಈ ನಕ್ಷತ್ರದವರು ತಂದೆಯಿಂದ ಹೆಚ್ಚಿನ ಲಾಭ ಪಡೆದುಕೊಳ್ಳುತ್ತಾರೆ, ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಒಳ್ಳೆ ಸ್ಥಾನ ಗಳಿಸುತ್ತಾರೆ. ಅದೃಷ್ಟಕ್ಕೆ ಹತ್ತಿರವಾಗಿ ಇವರ ಜೀವನ ನಡೆಯುತ್ತದೆ, ಸುಖವಾದ ಜೀವನ ಬಯಸುತ್ತಾರೆ. ಇವರು ವಿದ್ಯಾವಂತರು ಕೂಡ. 13 ಹಸ್ತ ನಕ್ಷತ್ರ. ಇವರಿಗೆ ಎಲ್ಲದರಲ್ಲೂ ಉತ್ಸಾಹ ಜಾಸ್ತಿ. ಇವರಿಗೆ ಕಳ್ಳತನ ಮಾಡಬೇಕೆಂಬ ಆಸಕ್ತಿ ಹೆಚ್ಚು, ಎಲ್ಲದರ ಮೇಲೂ ಆಕರ್ಷಣೆ ಹೆಚ್ಚು. ಇವರು ಪ್ರೀತಿಸಿ ವಿವಾಹವಾಗುತ್ತಾರೆ. ಏನೇ ಕಷ್ಟ ಬಂದರೂ ಪ್ರೀತಿಸಿದವರ ಕೈ ಮಾತ್ರ ಬಿಡುವುದಿಲ್ಲ. 14 ಚಿತ್ತ ನಕ್ಷತ್ರ. ಇವರು ರಾಕ್ಷಸ ಗಣಕ್ಕೆ ಸೇರಿದವರು. ಇತರರ ಆರ್ಥಿಕ ಸಹಾಯದೊಂದಿಗೆ ಜೀವನದ ಅತಿ ಮುಖ್ಯ ಘಟ್ಟಗಳನ್ನು ಇವರು ಸಾಧಿಸುತ್ತಾರೆ. ಅವರು ಅನುಭವಿಸಿದಂತಹ ಕಷ್ಟ ತನ್ನವರು ಅನುಭವಿಸಬಾರದೆಂದು ಕುಟುಂಬಕ್ಕಾಗಿ ಹೆಚ್ಚಿನ ಶ್ರಮ ತೆಗೆದುಕೊಳ್ಳುತ್ತಾರೆ. ಇವರು ಚಮತ್ಕಾರಿಗಳು. 15 ಸ್ವಾತಿ ನಕ್ಷತ್ರ. ಇವರು ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಇವರು ಶಾಸ್ತ್ರಜ್ಞರಾಗಿ, ಮೇಧಾವಿಗಳಾಗಿ, ಅಧಿಕಾರಿಗಳಾಗಿ ಸ್ಥಾನ ಗಳಿಸುತ್ತಾರೆ. ಇವರದು ದೈವಗಣವಾದ್ದರಿಂದ ಸಾತ್ವಿಕ ಗುಣ ಇವರಲ್ಲಿ ಹೆಚ್ಚಾಗಿರುತ್ತದೆ. 16 ವಿಶಾಖ ನಕ್ಷತ್ರ. ಇವರು ರಾಕ್ಷಸ ಗಣದವರು. ತಂದೆ ತಾಯಿ ಕುಟುಂಬಸ್ಥರ ನಡುವೆ ಅತಿ ಮುದ್ದಾಗಿ ಬೆಳೆಯುತ್ತಾರೆ. ವೈದ್ಯ, ವ್ಯಾಪಾರ, ಸಾಂಕೇತಿಕ ರಂಗಗಳಲ್ಲಿ ಆರ್ಥಿಕ ಪರವಾಗಿ ಗೆಲುವು ಸಾಧಿಸುತ್ತಾರೆ. ಉತ್ತಮ ಸಲಹೆದಾರರಿಂದ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳುತ್ತಾರೆ. ವಂಶ ಪಾರಂಪರಿಕ ಆಸ್ತಿಗಳು ಕಷ್ಟಪಡದೆ ಇವರ ಕೈ ಸೇರುತ್ತದೆ. 17 ಅನುರಾಧ ನಕ್ಷತ್ರ. ಇವರಿಗೆ ವಿದೇಶದಲ್ಲಿ ಜೀವಿಸಬೇಕೆಂಬ ಕೋರಿಕೆ ಹೆಚ್ಚಾಗಿರುತ್ತದೆ. ಇವರು ಧರ್ಮಾತ್ಮರು. ಇವರದು ದೈವಗಣ. ಇವರಿಗೆ ವಿದ್ಯೆ ಕಲಿಯಲು ಸ್ವಲ್ಪ ಹೆಚ್ಚಿನ ಸಮಯ ಹಿಡಿಯುತ್ತದೆ. ಹಿರಿಯರೆಂದರೆ ಗೌರವ ಜಾಸ್ತಿ. 18 ಜ್ಯೇಷ್ಠ ನಕ್ಷತ್ರ. ಇವರಿಗೆ ಸ್ನೇಹಿತರು ಹೆಚ್ಚು, ಕೋಪ ಹೆಚ್ಚು. ಇವರದು ರಾಕ್ಷಸಗಣ. ಅವರ ಕೈಲಾಗದಿದ್ದರೂ ಅಂದುಕೊಂಡಿರುವ ಕೆಲಸ ಸಾಧಿಸಲು ಪ್ರಯತ್ನಿಸುತ್ತಾರೆ. 19 ಮೂಲ ನಕ್ಷತ್ರ. ಇವರು ಲಕ್ಷ್ಮೀಪುತ್ರರು. ಜೀವನದಲ್ಲಿ ಸುಖ ಹೊಂದುತ್ತಾರೆ. ಇವರದು ರಾಕ್ಷಸಗಣ. ಕುಟುಂಬಕ್ಕಾಗಿ, ತಂದೆ ತಾಯಿಗಳಿಗಾಗಿ ಸ್ವಲ್ಪ ತ್ಯಾಗ ಮಾಡುತ್ತಾರೆ. ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತದೆ. ಆಧ್ಯಾತ್ಮಿಕ ಚಿಂತನೆ, ದಾನಗುಣ ಸ್ವಲ್ಪ ಜಾಸ್ತಿ ಇರುತ್ತದೆ. 20 ಪೂರ್ವಾಷಾಢ ನಕ್ಷತ್ರ. ಇವರು ಯಾವುದೇ ಕೆಲಸ ಇಷ್ಟಪೂರ್ವಕವಾಗಿ ಮಾಡುತ್ತಾರೆ. ಕಲೆಗಳ ಮೇಲೆ ಆಸಕ್ತಿ ಹೆಚ್ಚು. ಇವರದು ಮಾನವಗಣ. ಇವರು ವಿಲಾಸವಂತವಾದ ಜೀವನ ಬಯಸುತ್ತಾರೆ. 21 ಉತ್ತರಾಷಾಢ ನಕ್ಷತ್ರ. ಈ ನಕ್ಷತ್ರದವರಿಗೆ ಕೃತಜ್ಞತೆ ಜಾಸ್ತಿ. ಇವರದು ಮಾನವಗಣ. ಇವರಿಗೆ ಶತ್ರುಗಳನ್ನು ಕೂಡ ಸುಲಭವಾಗಿ ಒಲಿಸಿಕೊಳ್ಳುವಂತಹ ಕಲೆ ಇರುತ್ತದೆ. ಈ ನಕ್ಷತ್ರದವರು ಪ್ರಾರಂಭದಲ್ಲಿ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಒಳ್ಳೆ ಸ್ಥಾನಕ್ಕೆ ತಲುಪುತ್ತಾರೆ. 22 ಶ್ರವಣ ನಕ್ಷತ್ರ. ಇವರು ಕೀರ್ತಿ, ಪ್ರತಿಷ್ಠೆ, ಹಣ ಸುಲಭವಾಗಿ ಗಳಿಸಿಕೊಳ್ಳುತ್ತಾರೆ. ಇವರದು ದೈವಗಣ. ಇವರ ಆಲೋಚನೆಗಳು, ಬುದ್ಧಿವಂತಿಕೆ ಯಾರಿಗೂ ಕೂಡ ಅರ್ಥವಾಗುವುದಿಲ್ಲ. ಮನೋಧೈರ್ಯದಿಂದ ಸಾಹಸವಂತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. 23 ಧನಿಷ್ಠ ನಕ್ಷತ್ರ. ಇವರದು ರಾಕ್ಷಸಗಣ. ಈ ನಕ್ಷತ್ರದವರು ಒಳ್ಳೆ ಬುದ್ಧಿ ಹೊಂದಿರುತ್ತಾರೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಗಳಿಸುತ್ತಾರೆ. ಆದರೆ ಹಣ ಮಾತ್ರ ಕೈಯಲ್ಲಿ ನಿಲ್ಲುವುದಿಲ್ಲ. 24 ಶತಭಿಷ ನಕ್ಷತ್ರ. ಇವರದು ರಾಕ್ಷಸಗಣ. ಈ ನಕ್ಷತ್ರದವರಿಗೆ ಎಲ್ಲಾ ಕಡೆ ಸ್ನೇಹಿತರಿರುತ್ತಾರೆ. ಇವರಿಗೆ ಯಾವುದೇ ವ್ಯಾಪಾರ ಅಷ್ಟಾಗಿ ಕೂಡಿಬರುವುದಿಲ್ಲ. ಉದ್ಯೋಗ ಮಾಡಿದರೆ ಒಳ್ಳೆಯದು. ಹಣವಿಲ್ಲದೆ ಸ್ವಲ್ಪ ಕಾಲ ಕಷ್ಟ ಅನುಭವಿಸುತ್ತಾರೆ. 25 ಪೂರ್ವಭಾದ್ರ ನಕ್ಷತ್ರ. ಇವರು ಧನವಂತರು. ಯಾವಾಗಲೂ ಕೊಡುವುದೇ ಹೊರತು ತೆಗೆದುಕೊಳ್ಳುವುದಿಲ್ಲ. ಇವರದು ಮಾನವಗಣ. ಇವರಿಗೆ ಅನೇಕ ರಂಗಗಳ ಬಗ್ಗೆ ಜ್ಞಾನ ಇರುತ್ತದೆ. ಹಿರಿಯರೆಂದರೆ ಗೌರವ, ಭಯ ಹೆಚ್ಚಾಗಿರುತ್ತದೆ. 26 ಉತ್ತರಾಭಾದ್ರ ನಕ್ಷತ್ರ. ಈ ನಕ್ಷತ್ರದವರು ಮಾನವಗಣಕ್ಕೆ ಸೇರಿದವರು. ಇವರಿಗೆ ವಿದ್ಯಾಭ್ಯಾಸವೆಂದರೆ ತುಂಬಾ ಆಸಕ್ತಿ. ಅವರನ್ನವರು ಎಂದೂ ಹೊಗಳಿಕೊಳ್ಳುವುದಿಲ್ಲ. ಇತರರನ್ನು ಕಡಿಮೆ ಮಾಡಿ ಮಾತನಾಡುವುದಿಲ್ಲ. ಹಣ ಕಷ್ಟಪಟ್ಟು ಗಳಿಸಬೇಕು, ಸುಲಭವಾಗಿ ಸಿಗುವುದಿಲ್ಲ. ಆದರೆ ಇವರು ಗುಣದಲ್ಲಿ ಮಾತ್ರ ಚಿನ್ನ. 27 ರೇವತಿ ನಕ್ಷತ್ರ. ಇವರದು ದೈವಗಣ. ಇವರಿಗೆ ಆಡಂಬರ ಇಷ್ಟವಿರುವುದಿಲ್ಲ.
ಅನೇಕ ರೀತಿಯ ವಿಜ್ಞಾನ ಗ್ರಂಥಗಳನ್ನು ಓದುತ್ತಾರೆ, ಪ್ರಶಾಂತವಾಗಿ ನಿಧಾನವಾಗಿ ಉತ್ತರಿಸುತ್ತಾರೆ. ಇವರಿಗೆ ದೂರ ಪ್ರಾಂತ್ಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ನೆಲೆ ಹೂರಲು ಬಂಧುಗಳಿಂದ ಸಹಕಾರ ದೊರಕುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.